ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇವತ್ತಿಂದೇನೆ ನಾವು ಏನು ಮಾಡಬೇಕಾಗಿದೆ, ಈ ಮೇಲಿನ ಪ್ಯಾರಾಗ್ರಾಫ ಮುಗಿದಿದೆಯಲ್ವಾ, ಹಾಗಾಗಿ ಈ ಕೆಳಗಡೆ ಪ್ಯಾರಾಗ್ರಾಫನ್ನ ನೋಡಬೇಕಾಗಿದೆ. ಪುರಂದರದಾಸರ ಉಗಾಭೋಗದಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫನ್ನು ಇವಾಗ ನಾವು ತಿಳ್ಕೊಳ್ಬೇಕಾಗಿದೆ ಅಲ್ವಾ. ಹಾಗಾದರೆ ಎಲ್ಲರೂ ಪುಸ್ತಕವನ್ನು ತೆರೀರಿ, ನೋಡ್ತಾ ಹೋಗ್ರಿ. ಓಕೆ. ಎಡಕ್ಕೆ ಬಾವಿಯುಂಟು, ಬಲಕ್ಕೆ ಕೆರೆಯು ನೋಡು, ಮುಂದೆ ಕಾಳಗಿಚ್ಚು ಹಬ್ಬಿದೆಯೋ, ಎಲೋ ದೇವಾ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗೆ ಆರೋ ಪುರಂದರ ವಿಠಲ. ಇಲ್ಲಿ ನೋಡಿ, ಪದದ ಸಾಲುಗಳನ್ನು ಇನ್ನೊಮ್ಮೆ ಹೇಳ್ತೀನಿ. ಎಡಕ್ಕೆ ಬಾವಿಯುಂಟು, ಬಲಕ್ಕೆ ಕೆರೆಯು ನೋಡು, ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ, ಎಲೋ ದೇವಾ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗೆ ಆರೋ ಪುರಂದರ ವಿಠಲ. ಇಲ್ಲಿ ಪುರಂದರದಾಸರು ಈ ಒಂದು ಪದ್ಯದ ಸಾಲುಗಳಲ್ಲಿ ಏನೆಲ್ಲ ಅರ್ಥವನ್ನು ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಎಡಕ್ಕೆ ಬಾವಿಯುಂಟು, ಬಲಕ್ಕೆ ಕೆರೆಯು ನೋಡು. ಈಗ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ, ಅವನು ಹೋಗ್ತಾ ಇರುವಂತಹ ಹಾದಿಯಲ್ಲಿ ಏನಾಗಿದೆ, ಎಡಗಡೆಗೆ ಏನಾಗಿದೆ ಅಂದರೆ ಲೆಫ್ಟ್ ಸೈಡ್ ಅಲ್ವಾ, ಎಡಗಡೆಗೆ ಬಾವಿ ಇದೆ, ಉಂಟು ಅಂದರೆ ಇದೆ ಅಂತ. ಓಕೆ. ಹಾಗೆ ಬಲಕ್ಕೆ ಕೆರೆಯು ನೋಡು, ಈ ನಮ್ಮ ರೈಟ್ ಸೈಡಿಗೇನಿದೆ, ಬಲಗಡೆ ಕೆರೆ ಇದೆ, ಈ ಕಡೆ ಎಡಗಡೆಗೇನಿದೆ ಬಾವಿ ಇದೆ, ಬಲಕ್ಕೆ ಕೆರೆ ಇದೆ, ಅರ್ಥ ಆಯ್ತಲ್ಲ. ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ, ಎಲೋ ದೇವಾ, ಮುಂದೆ ಏನಿದೆ, ಕಾಳ್ಗಿಚ್ಚು. ಕಾಳ್ಗಿಚ್ಚು ಅಂತಂದರೆ ಕಾಡಿಗೆ ಬೆಂಕಿ ಹತ್ಕೊಂಡಿರ್ತದಂತ ಹೇಳ್ತಾರಲ್ವಾ, ಅದಕ್ಕೆ ಕಾಳ್ಗಿಚ್ಚು ಅಂತ ಹೇಳ್ತಾರೆ. ಇಡೀ ಕಾಡಿಗೆ ಏನಾಗಿದೆ, ಮುಂದೆ ಬೆಂಕಿ ಹತ್ಕೊಂಡಿದೆ, ಬೆಂಕಿ ಹತ್ತಿ ಅದು ಉರಿತಾ ಇದೆ, ಹಬ್ಬಿದೆ. ಇಡೀ ಕಾಡಿಗೆ ಕೂಡ ಏನಾಗಿದೆ, ಅದು ಪಸರಿಸಿಕೊಂಡಿದೆ, ಹರಡಿಕೊಂಡಿದೆ. ಎಲೋ ದೇವಾ, ದೇವರಿಗೆ ಹೇಳ್ತಾ ಇದ್ದಾನೆ, ಎಲೋ ದೇವಾ ನೋಡು, ಎಡಗಡೆ ಏನಿದೆ ಬಾವಿ ಇದೆ, ಬಲಗಡೆ ಏನಿದೆ ಕೆರೆ ಇದೆ, ಮುಂದೆ ನೋಡು ಏನಿದೆ ಇಲ್ಲಿ, ಕಾಳ್ಗಿಚ್ಚು ಹರಡ್ಕೊಂಡಿದೆ, ಕಾಡಿಗೆ ಬೆಂಕಿಯೇ ಹಬ್ಬಿದೆ, ಹಿಂದೆ ನೋಡು, ಹಿಂದೆ ಏನು ಬರ್ತಾ ಇದೆ ನೋಡು, ಅಲ್ಲಿ ಹುಲಿ ಬೆನ್ನಟ್ಟಿ ಬರುತ್ತಲಿದೆ ಅಲ್ವಾ. ಹಿಂದೆ ಏನು ಬರ್ತಾ ಇದೆ, ಹುಲಿ ನಮ್ಮನ್ನು ಬೆನ್ನಟ್ಟಿ ಅಟ್ಟಿಸ್ಕೊಂಡು ಏನು ಮಾಡ್ತಾ ಇದೆ, ಹುಲಿ ಬರ್ತಾ ಇದೆ. ಆರಿಗೆ ಯಾರೋ ಪುರಂದರ ವಿಠಲ. ಆರಿಗೆ ಯಾರು ಅಂದರೆ ಯಾರಿಗೆ ಯಾರು, ಯಾರಿಗೆ ಯಾರೂ ಇಲ್ಲ, ಎರವಿಲ್ಲ ಸಂಸಾರ ಅನ್ನೋ ಹಾಡಿದೆಯಲ್ಲ, ಹಾಗೆ ಇದು ಅರ್ಥವನ್ನು ಹೇಳುವಂಥದ್ದು. ಏನು ಹೇಳ್ರಿ, ಆರಿಗೆ ಯಾರು ಪುರಂದರ ವಿಠಲ, ಇಲ್ಲಿ ಯಾರಿಗೆ ಯಾರೋ ಅನ್ನುವಂಥದ್ದು, ಯಾರಿಗೆ ಯಾರೂ ಇಲ್ಲ, ನೀನೊಬ್ಬನೇ ಯಾರು ಪುರಂದರ ವಿಠಲ, ನೀನೊಬ್ಬರು ಈ ಜಗತ್ತಿನಲ್ಲಿ ಅಂಥೇಳಿ ಕವಿ ಹೇಳ್ತಾ ಇದ್ದಾನೆ. ಈ ಪದ್ಯದ ಅರ್ಥವನ್ನು ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೀಗ, ಅವನಿಗೆ ಏನೋ ಒಂದು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ, ಮುಂದೆ ಹೋಗಬೇಕಾಗಿದೆ, ಅಥವಾ ಅವನು ಏನೋ ದುಃಖದಲ್ಲಿ ಇದ್ದಾನೆ. ಅಂಥ ಒಂದು ಸಮಯದಲ್ಲಿ ಅವನಿಗೆ ಸಮಸ್ಯೆಗಳು ಹೇಗೆ ಮತ್ತಷ್ಟು ಕಾಣಿಸ್ಕೊಳ್ತವೆ ಅನ್ನುವಂಥದ್ದು, ಸಮಸ್ಯೆಗಳು ಇನ್ನಷ್ಟು ಉದ್ಭವ ಆಗ್ತವೆ ಅಲ್ವಾ. ಯಾವ ರೀತಿಯಾಗಿ ಅಂತ ಹೇಳ್ತಾ ಇದ್ದಾನೆ ಕವಿ ಇಲ್ಲಿ, ದಾಸರು ಏನು ಹೇಳ್ತಾ ಇದ್ದಾರೆ, ಎಡಕ್ಕೆ ಹೋಗಬೇಕಾಗಿದೆ ಅವನಿಗೆ, ಎಡಕ್ಕೆ ಹೋಗಬೇಕಾಗಿದೆ, ಆ ಒಂದು ಮಾರ್ಗವಾಗಿ ಹೋಗಬೇಕಾಗಿದೆ. ಅಲ್ಲಿ ಎಡಕ್ಕೆ ಹೋಗಬೇಕಂದ್ರೆ ಬಾವಿ ಇದೆ, ಆ ಒಂದು ಕಷ್ಟದಿಂದ ತಪ್ಪಿಸ್ಕೊಳ್ಬೇಕಂತಂದರೆ. ಹಾಗೆ ಬಲಕ್ಕೆ ಹೋಗಬೇಕಾಗಿದೆ, ಎಡಕ್ಕೆ ಹೋದರೆ ಬಾವಿ ಇದೆ, ಬಾವಿ ಇದ್ದಾಗ ಆ ಹಾದಿಯಲ್ಲಿ ಹೋಗ್ಲಿಕ್ಕೆ ಅವನಿಗೆ ಆಗೋದಿಲ್ಲ, ಅಲ್ಲಿ ಹೋದರೆ ಬಾವಿಯಲ್ಲಿ ಬೀಳ್ತಾನೆ ಅನ್ನುವಂಥದ್ದು. ಇಲ್ಲಿ ಎಕ್ಸಾಂಪಲ್ ಹೇಳಿರ್ತದೇನ್ರಿ, ಬಾವಿಯಲ್ಲಿ ಆತ ಬೀಳ್ಬೋದು, ಬೀಳ್ತಾನೆ. ಎಡಕ್ಕೆ ಹೋದರೆ ಬಾವಿಯಲ್ಲಿ ಬೀಳ್ತಾನೆ, ಬಲಕ್ಕೆ ಹೋದರೆ ಕೆರೆ ಇದೆ, ಕೆರೆಯಲ್ಲಿ ಬೀಳ್ತಾನೆ, ನಡುವೆ ಮಾತ್ರ ರೋಡ್ ಇದೆ, ಮುಂದೆ ಹೋಗಬೇಕು. ಎಡಕ್ಕೆ ಬಾವಿ ಇದೆ ಅಂದರೆ, ಬಲಕ್ಕೆ ಕೆರೆ ಇದೆ ಅಂದರೆ ಅವನು ಎಲ್ಲಿ ಹೋಗಬೇಕು, ಒಂದು ಮುಂದೆ ಹೋಗಬೇಕು ಅಲ್ವಾ. ಮುಂದೆ ಹೋಗಬೇಕು ಅಂತಂದರೆ ಅಲ್ಲಿ ಏನಿದೆ, ಇಡೀ ಕಾಡಿಗೆ ಬೆಂಕಿ ಹಬ್ಬಿಕೊಂಡಿದೆ, ಅಲ್ಲಿ ಅವನಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಎಡಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಲಕ್ಕೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಮುಂದೆ ಕೂಡ ಹೋಗ್ಲಿಕ್ಕೆ ಆತನಿಗೆ ಆಗ್ತಾ ಇಲ್ಲ. ಮುಂದೆ ಏನು ಹಬ್ಕೊಂಡಿದೆ, ಕಾಡಿಗೆ ಬೆಂಕಿ ಹತ್ಬಿಟ್ಟಿದೆ ಅಲ್ವಾ, ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ ಕಾಡಿಗೆ. ಹಾಗೆ ಅವು ಮೂರು ದಿಕ್ಕುಗಳು ಬಂದಾಯ್ತಲ್ವಾ, ಈಗ ಯಾವ ಕಡೆ ಹೋಗಬೇಕು, ಇನ್ನು ವಾಪಸ್ ಹಿಂದೆ ಬರಬೇಕು, ಅವನು ಹಿಂದೆ ವಾಪಸ್ ನೀವು ನೋಡಬೇಕು, ಅಥವಾ ಹಿಂದೆ ಆತ ಬರಬೇಕು ಅಂತಂದರೆ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಹಿಂದೆ ಒಂದು ಕಾಡಿನ ಪ್ರಾಣಿಯಾದಂತಹ ಹುಲಿ ರಾಜ ಏನು ಮಾಡ್ತಾ ಇದ್ದಾನೆ, ಬೆನ್ನಟ್ಟಿ ಬರ್ತಾ ಇದ್ದಾನೆ, ಹಿಂದೆ ಬೆನ್ನಟ್ಟಿ ಬರ್ತಾ ಇದ್ದಾನೆ ಆ ಹುಲಿ ರಾಜ.
ಆ ಒಂದು ಹುಲಿಯ ಕೈಯಿಂದ ತಪ್ಪಿಸ್ಕೊಳ್ಬೇಕಂತಂದರೆ ಹೇಗೆ ಸಾಧ್ಯ ಅಲ್ವಾ? ಹಿಂದೆ ಹುಲಿ ಬೆನ್ನಟ್ಟಿ ಬಂದಾಗ ಆತ ಓಡ್ತಾ ಇದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ, ಎಲ್ಲಿ ಮುಂದಕ್ಕೆ ಓಡ್ತಾ ಇದ್ದಾನೆ, ಮುಂದಕ್ಕೆ ಓಡ್ತಾ ಓಡ್ತಾ ಅಲ್ಲಿ ಕಾಡಿಗೆ ಬೆಂಕಿ ಇದೆ. ಓಕೆ, ಕಾಡಿನ ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕಾಗಿದೆ ಅವನಿಗೆ. ಎಲ್ಲಿ ಹೋಗ್ತಾ ಇದ್ದಾನೆ? ಎಡಕ್ಕೆ ತಿರುಗ್ತಾನ ಅವನು. ಎಡಕ್ಕೆ ತಿರುದಾಗ ಅಲ್ಲೇನಿದೆ? ಬಾವಿ ಇದೆ. ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಮತ್ತೆ ಎಲ್ಲಿ ಹೋಗ್ಬೇಕು? ಬಲಕ್ಕೆ ಹೋಗ್ತಾ ತಿರುಗ್ತಾನೆ, ಅಲ್ಲೂ ಕೂಡ ಅವನಿಗೆ ಆಗ್ತಾ ಇಲ್ಲ. ಯಾಕೆ? ಅಲ್ಲಿ ಒಂದು ಕೆರೆ ಇದೆ, ಮುಂದೆ ಒಂದು ಕಾಡ್ಗಿಚ್ಚು ಹರಡ್ಕೊಂಡಿದೆ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಿಲಿದೆ. ಅವನಿಗೆ ಆ ಒಂದು ಮನುಷ್ಯನಿಗೆ ಕಷ್ಟಗಳನ್ನುವಂಥದ್ದು ಈ ರೀತಿಯಾಗಿ ಅವನನ್ನು ಆವರಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ದಾಸರು ನಮಗೆ ವಿವರವಾಗಿ ಈ ವಿವರಣೆಯನ್ನು ಏನು ಮಾಡಿದರೆ ನೀಡಿರುವಂಥದ್ದು ಇಲ್ಲಿ. ಹಾಗಾಗಿ ಆರಿ ಯಾರು ಪುರಂದರ ಬಿಟ್ಟಲ, ಇಲ್ಲಿ ಯಾರಿಗೆ ಯಾರೂ ಇಲ್ಲ, ನಮಗೆ ನಾವೇ. ದೇವ ನೀನೊಬ್ಬನೇ ಇದ್ದೀರಲ್ಲ ಪುರಂದರ ಬಿಟ್ಟಲ, ನೀನೊಬ್ಬನೇ ಇದೆಯಲ್ಲ, ನೀನೇ ನಿಜವಾದಂಥದ ಒಂದು ಈ ಭೂಮಿ ಮೇಲಿರುವಂಥ ಒಂದು ಆಸ್ತಿ, ನಿನ್ನನ್ನೇ ನಾನು ನಂಬಿದ್ದೀನಿ, ನೀನೇ ನನಗೆ ದಯೆ ತೋರಿಸು, ದಾರಿ ತೋರಿಸು ಅಂಥೇಳಿ ಇಲ್ಲಿ ದಾಸರು ಪುರಂದರ ದಾಸರು ಭಗವಂತನಲ್ಲಿ ಅಂದರೆ ವಿಠ್ಠಲನಲ್ಲಿ ಪುರಂದರ ವಿಠ್ಠಲನಲ್ಲಿ ಅವರು ಮೊರೆಯನ್ನು ಹೋಗಿದ್ದಾರೆ ಅಂದರೆ ಬೇಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾರಿಗೆ ಯಾರೂ ಇಲ್ಲ, ನಮಗೆ ನಾವೇ, ನೀನೊಬ್ಬನೇ ದೇವ, ನಮ್ಮನ್ನು ನೀನು ಕೈ ಹಿಡಿದು ನಡೆಸು, ನೀನು ನಮ್ಮನ್ನು ಕಾಪಾಡು ಅಂಥೇಳಿ ಇಲ್ಲಿ ಪುರಂದರದಾಸರು ತಮ್ಮ ಒಂದು ಉಗಾಭೋಗದಲ್ಲಿ ತಮ್ಮ ಒಂದು ದಾಸರ ಒಂದು ಹಾಡಿನಲ್ಲಿ ಹೇಳಿರುವಂಥದ್ದು. ಅರ್ಥ ಆಯ್ತಲ್ಲ? ಈ ಪದ ಸಾಲುಗಳು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಹಾಗೆ ನೀವೇನು ಮಾಡಬೇಕು, ಈ ಉಗಾಭೋಗಗಳನ್ನು ಈ ದಾಸರ ಪದವನ್ನು ನೀವು ಮತ್ತೊಮ್ಮೆ ಓದ್ರಿ. ಇದನ್ನು ನಾನು ನಿಮ್ಗೆ ಏನು ಮಾಡ್ತೀನಿ, ರಾಗಬದ್ಧವಾಗಿ ಹಾಡಿ ನಾನು ನಿಮಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಅದನ್ನ ಹೇಳ್ತೀನಿ. ಅರ್ಥ ಆಯ್ತಲ್ಲ? ಹಾಗೆ ಪ್ರಶ್ನೋತ್ತರವನ್ನು ಕೂಡ ಏನು ಮಾಡೋಣ, ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.